ಇಡೀ ಕನ್ನಡ ಚಿತ್ರರಂಗ ಇದೀಗ ದುಃಖದಲ್ಲಿದೆ ಹೌದು ಶನಿವಾರ ರಾತ್ರಿ ಬೈಕ್ನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ನಟ ಸಂಚಾರಿ ವಿಜಯ್ಗೆ ಗಂಭೀರ ಗಾಯವಾಗಿದೆ ಅಪಘಾತ ಸಣ್ಣ ಅಪಘಾತವಾದರೂ ಕೂಡ ಆಗಿರುವ ಗಾಯ ಮಾತ್ರ ತುಂಬಾ ದೊಡ್ಡದು ಹೌದು ಮೆದುಳು ಮತ್ತು ಕಾಲಿಗೆ ತುಂಬಾ ಏಟಾಗಿದ್ದು ಬದುಕೋದೇ ಡೌಟ್ ಅಂತ ಡಾಕ್ಟರ್ ಗಳು ಹೇಳಿದ್ದರು ಇದೀಗ ಎಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿರುವ ಡಾಕ್ಟರ್ ಗಳು ನಿಜಕ್ಕೂ ಎಲ್ಲರೂ ಶಾಕ್ ಆಗುವಂತ ಭಾರಿ ದೊಡ್ಡ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಸಲಿಗೆ ಸಂಚಾರಿ ವಿಜಯ್ ಅವರಿಗೆ ಏನಾಗಿದೆ ಈಗಿನ ಅವರ ಸ್ಥಿತಿಯೇನು ನಿಜಕ್ಕೂ ಅವರು ಹುಷಾರಾಗ್ತಾರ ಡಾಕ್ಟರ್ ಹೇಳಿದ್ದೇನೋ ನೋಡೋಣ ಬನ್ನಿ ನೋಡುವ ಮುನ್ನ ಸಂಚಾರಿ ವಿಜಯ್ ಅವರು ಮತ್ತೆ ಮಾಮೂಲಿನಂತಾಗಲಿ ಅಂತ ನಾವು ನೀವು ದೇವರಲ್ಲಿ ಕೇಳಿಕೊಳ್ಳೋಣ ಸಂಚಾರಿ ವಿಜಯವರಿಗೆ ಅಪಘಾತ ಆದ ಸುದ್ದಿ ಒಂದು ದಿನ ತಡವಾಗಿ ಎಲ್ಲಾ ಮಾಧ್ಯಮಗಳಿಗೆ ತಿಳಿಯಿತು ರಾತ್ರಿ ಆಸ್ಪತ್ರೆಗೆ ಅಪಘಾತ ಆದ ತಕ್ಷಣ ಅವರನ್ನು ಕರೆದುಕೊಂಡು ಬರಲಾಗಿತ್ತು ಆಗಲೇ ಅವರಿಗೆ ತೀವ್ರ ಪೆಟ್ಟು ಬಿದ್ದಿದ್ದು ಬಹಳ ರಕ್ತಸ್ರಾವ ಆಗಿತ್ತು ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ ಅವರ ಮೆದುಳಿನ ಒಳಗೆ ರಕ್ತಸ್ರಾವವಾಗಿದ್ದು ಮೆದುಳಿನ ಬಳಭಾಗಕ್ಕೆ ಹೆಚ್ಚು ಗಾಯ ತಡರಾತ್ರಿಯ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಇದೀಗ ಬೆಳ್ಳಂಬೆಳಿಗ್ಗೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿರುವ ಅಪೋಲೋ ಆಸ್ಪತ್ರೆ ಸಂಚಾರಿ ವಿಜಯ್ ಅವರು ಸದ್ಯಕ್ಕೆ ಕೋಮ ಸ್ಥಿತಿ ತಲುಪಿದ್ದಾರೆ ಎನ್ನುವ ಶಾಕಿಂಗ್ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಆಸ್ಪತ್ರೆಗೆ ಬರುವಾಗಲೇ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ಮೆದುಳಿನ ಬಲಭಾಗದಲ್ಲಿ ರಕ್ತಸ್ರಾವವಾಗಿದೆ ಬಲ ತೊಡೆಯಲ್ಲಿ ಗಾಯವಾಗಿದೆ ತಡರಾತ್ರಿ ಆಪರೇಷನ್ ಮಾಡಲಾಗಿದೆ ಆದರೂ ಕೂಡ ಪ್ರಾಣಾಪಾಯದಿಂದ ಪಾರು ಅಂತ ಈಗಲೇ ಹೇಳಲು ಸಾಧ್ಯವಿಲ್ಲ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಕಾದು ನೋಡಬೇಕಾಗಿದೆ ಸದ್ಯ ವೆಂಟಿಲೇಟರ್ ಸಹಾಯದಿಂದ ಇದ್ದಾರೆ ಉಸಿರಾಟ ಮತ್ತು ಹೃದಯ ಬಡಿತದಲ್ಲಿ ವ್ಯತ್ಯಾಸವಾಗಿಲ್ಲ ಕೋಮಾದಿಂದ ಆಚೆ ಬಂದಿಲ್ಲ ಅಂತ ಹೆಲ್ತ್ ಬುಲೆಟಿನ್ ನಲ್ಲಿ ಹೇಳಲಾಗಿದೆ ಡಾಕ್ಟರ್ಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಂಚಾರಿ ವಿಜಯ್ ಅವರು ಕೋಮಾದಿಂದ ಆಚೆ ಬರುತ್ತಿಲ್ಲ ಒಂದರ್ಥದಲ್ಲಿ ಉಸಿರಾಡುತ್ತಿದ್ದರೂ ಇದ್ದರೂ ಇಲ್ಲದಿಂತಾಗಿದ್ದಾರೆ ಈಗಾಗಲೇ ಸಂಕಷ್ಟದಲ್ಲಿದ್ದ ಕನ್ನಡ ಚಿತ್ರರಂಗಕ್ಕೆ ಇದು ಮತ್ತೊಂದು ಶಾಕಿಂಗ್ ವಿಚಾರ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ